ಎಲ್ರಿಗೂ ನಮಸ್ಕಾರ. ಹಸಿರು ಹೊನ್ನು ಕಾರ್ಯಕ್ರಮದ ಈ ಸಂಚಿಕೆಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಆಬಾಲ ವೃದ್ಧರೂ ಸಹ ಒಂದು ನಿಮಿಷ ತಿರುಗಿ ನೋಡುವಂತಹ ಪ್ರಾಣಿ, ದೈತ್ಯಾಕಾರದ ಪ್ರಾಣಿ ಅಂದರೆ ಅದು ಆನೆ. ನಮ್ಮ ಕರ್ನಾಟಕ, ಇಡೀ ಭಾರತದಲ್ಲೇ ಆನೆ ಸಂತತಿಯಲ್ಲಿ ಮುಂಚೂಣಿಯಲ್ಲಿದೆ. ಅಂದರೆ ಮೊದಲ ಹೈಯೆಸ್ಟ್ ನಂಬರ್ ಇರೋದು ನಮ್ಮ ಕರ್ನಾಟಕದಲ್ಲಿ. ಆನೆಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಶ್ರೀ ದೇವರಾಜ್ ವಿ ಅವರು, ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಸಾಮಾಜಿಕ ಅರಣ್ಯ, ತುಮಕೂರು. ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಆನೆಗಳು ಅಂದ ಕೂಡಲೇ ಎಲ್ರಿಗೂ ಏನೋ ಒಂಥರ ಸೋಜಿಗ ಅದನ್ನು ನೋಡೋದು, ಅಂದರೆ ಕಾಡಾನೆ ನೋಡೋದು, ವೈಲ್ಡಲ್ಲಿ ನೋಡೋದಕ್ಕೆ ಬಹಳನೇ ಖುಷಿ ಆಗುತ್ತೆ. ಇದ್ರ ಪಾಪ್ಯುಲೇಷನ್ ಬಗ್ಗೆ, ಹಾಗೆ ನಮ್ಮ ಕರ್ನಾಟಕದಲ್ಲಿ ಯಾವ ರೀತಿ ಇದನ್ನು ನೋಡ್ಕೋತೀವಿ, ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿ. ಈಗ ನಮ್ಮ ಭಾರತ ಏನಿದೆ, ಏಷ್ಯಾಟಿಕ್ ಎಲಿಫೆಂಟ್ಸ್, ಏಷ್ಯಾ ಆನೆಗಳಿಗೆ ಆವಾಸ ಸ್ಥಾನ ಆಗಿದೆ. ನಮ್ಮ ಭಾರತದಲ್ಲಿ ಸುಮಾರು ಒಂದು 28,000 ಆನೆಗಳಿದೆ ಅಂತ ಒಂದು ಎಸ್ಟಿಮೇಷನ್ ಇದೆ. ಅದರಲ್ಲಿ ಕರ್ನಾಟಕದಲ್ಲಿ 6,500-7,000 ಆನೆಗಳು ನಮ್ಮ ಕರ್ನಾಟಕದಲ್ಲಿ ಇದೆ. ಓಕೆ. ಅಂದರೆ ಐದನೇ ಒಂದು ಭಾಗದಷ್ಟು ಆನೆಗಳು ನಮ್ಮ ಕರ್ನಾಟಕದಲ್ಲಿದೆ ಇಡೀ ಭಾರತದ ಏನು ಪಾಪ್ಯುಲೇಷನ್ ಇದರಲ್ಲಿ. ಸೊ ಇವು ಈ ಐದನೇ ಒಂದು ಭಾಗದಲ್ಲಿ ಇಷ್ಟು ಆನೆಗಳು ನಾವು ಕರ್ನಾಟಕದಲ್ಲೂ ಮುಂಚೂಣಿನಲ್ಲಿ, ಅಂದರೆ ಮೊದಲನೇ ಸ್ಥಾನದಲ್ಲಿ, ನಾವು ಇಡೀ ಭಾರತದಲ್ಲಿ ಮೊದಲನೇ ಸ್ಥಾನದಲ್ಲಿ ನಾವಿದ್ದೀವಿ. ಸೊ ಆನೆಗಳಿಗೆ ಒಂದು ಆನೆ ಇರಬೇಕು ಅಂದರೆ ಯಾವ ಥರದ ಇಕೋಸಿಸ್ಟಮ್ ಇರಬೇಕು, ಅದಕ್ಕೆ ಎಷ್ಟು ಮೇವ್ ಬೇಕು, ಎಷ್ಟು ನೀರು ಬೇಕು, ಹಾಗೆ ಎಷ್ಟು ಜಾಗ ಬೇಕು ಒಂದು ಆನೆ ಇರೋಕ್ಕೆ? ಈಗ ಆನೆಗಳು ಸಾಮಾಜಿಕ ಜೀವಿಗಳು, ಅಂದರೆ ಇಟ್ ಈಸ್ ಎ ಫ್ಯಾಮಿಲಿ. ಆನೆಗಳು ಒಂದು ಆನೆ ಎರಡು ಆನೆ ಇರಲ್ಲ, ಅದು ಒಂದು ಹಿಂಡಲ್ಲೇ ಇರ್ತವೆ ಆನೆಗಳು. ಆಮೇಲೆ ದೊಡ್ಡ ದೊಡ್ಡ ಕಾಡು, ಅಂದರೆ ಅದಕ್ಕೆ ಮುಖ್ಯವಾಗಿ ಸಸ್ಯಾಹಾರಿ, ಅದಕ್ಕೆ ಹೊಟ್ಟೆ ತುಂಬ ಅಂದರೆ ಬಹಳಷ್ಟು ಆಹಾರವನ್ನು ಅದು ತಿನ್ನುತ್ತೆ, ಕ್ವಿಂಟಾಲ್ಗಟ್ಟೆ ಆಹಾರವನ್ನು ತಿನ್ನುತ್ತೆ. ಅದಕ್ಕೆ ಸಾಕಷ್ಟು ಆಹಾರ ಸಿಗಬೇಕು. ಅದು ನಮ್ಮ ಥರ ಒಂದೇ ಕಡೆ ತಿನ್ನೋದಿಲ್ಲ, ಅದು ಓಡಾಡ್ತಾ ತಿನ್ನುತ್ತೆ. ಸೊ ಯೂಜ್ ಸ್ಪೇಸ್ ಕೂಡ ಆನೆಗೆ ಬೇಕಾಗುತ್ತೆ. ಸೊ ಏನು ನಮ್ಮ ಅಭಯಾರಣ್ಯಗಳು, ನಮ್ಮ ಕರ್ನಾಟಕದ ಅಭಯಾರಣ್ಯಗಳಿದ್ದಾವೆ, ಯಾವುದು ಕಾಡುಗಳಿದ್ದಾವೆ, ಆನೆಗಳ ಆವಾಸ ಸ್ಥಾನಕ್ಕೆ ಒಂದು ಮೇಳ ಮಾಡೋ ಜಾಗದ ಥರ ಇದ್ದಾವೆ. ಹಾಗಾಗಿ ನಮ್ಮಲ್ಲಿ ಆನೆಗಳು ಅತ್ಯಂತ ಹೆಚ್ಚು ಸಂಖ್ಯೆಯಲ್ಲಿ ಆನೆಗಳಿದ್ದಾವೆ. ಓಕೆ. ಹಾಗೆ ಆನೆಗಳು ಮೇಟ್ರಿಯಾರ್ಕಿಕಲ್, ಅಂದರೆ ಹೆಣ್ಣು ಒಂದು ಆನೆ ಪಡೆನ ಲೀಡ್ ಮಾಡುತ್ತೆ ಅಂತ ಕೇಳಿದ್ದೀವಿ, ಇದು ನಿಜಾನ? ಅದರ ಸೋಷಿಯಲ್ ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ? ಈ ಆನೆಗಳಲ್ಲಿ ಆನೆ ದೊಡ್ಡಮ್ಮ, ಲೀಡರ್ ಆಫ್ ದಿ ಅರ್ಡೀಸ್ ದೊಡ್ಡಮ್ಮ. ಓಕೆ. ಅವು ಆನೆಗಳು ಹೆಣ್ಣು ಅದನ್ನು ಮುಂದಾಳತ್ವ ವಹಿಸುತ್ತೆ. ಯಾವ ಥರ ಅಂತಂದರೆ, ನೀವು ಬಹುಶಃ ಒಂದು ಸಣ್ಣದಾಗಿ ಉದಾಹರಣೆ ಕೊಡ್ಬೇಕಾದ್ರೆ, ಹ್ಯೂಮನ್ಗೆ ಮತ್ತು ಅದಕ್ಕೆ ಭಾಳ ಒಂದು ರಿಲೇಷನ್ಶಿಪ್ ಅಂತಾರೆ, ನಮಗೆ ಮತ್ತು ಆನೆಗಳಿಗೆ ಭಾಳ ಹತ್ತಿರವಾದ ಸಾಮ್ಯತೆ ಇದೆ. ಈಗ ಆನೆಗಳ ವಯಸ್ಸು ಒಂದು ಸಾಮಾನ್ಯವಾಗಿ 60-70 ವರ್ಷ ಕಾಡಲ್ಲಿ ಬದುಕಬೇಕಾದ್ರೆ, ನಮ್ಮ ವಯಸ್ಸು ಕೂಡ 60-70, ಲೈಫ್ ಎಕ್ಸ್ಪೆಕ್ಟೆನ್ಸಿ 60-70 ವರ್ಷ. ಅದೇ ರೀತಿ ಈ ಆನೆಗಳೇನಿದ್ದಾವೆ ಈ ಕಾಂಗ್ರಿಗೇಷನ್ ಆಫ್ ಎಲಿಫೆಂಟ್ಸಲ್ಲಿ, ಈಗ ಉದಾಹರಣೆಗೆ ನಿಮಗೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಒಂದು ಮದುವೆ ರಿಸೆಪ್ಷನ್ ನಡೀತಿರುತ್ತೆ, ಮದುವೆ ರಿಸೆಪ್ಷನ್ ನಡೆದು ಎಲ್ಲ ಫೈನಲ್ ಸ್ಟೇಜಸ್ಸಲ್ಲಿ ಬಂದು ಕೂತಿರುತ್ತೆ. ಈ ಹೆಣ್ಮಕ್ಳೆಲ್ಲ ಒಂದು ಕಡೆ ಕಾಂಗ್ರಿಗೇಟ್ ಆಗ್ತಾರೆ, ಅಂದರೆ ತವ್ರ ಮನೆ ಮಕ್ಕಳುಗಳೆಲ್ಲ ಒಂದು ಕಡೆ ಕಾಂಗ್ರಿಗೇಟ್ ಆಗ್ತಾರೆ. ಅದೇ ರೀತಿ ಆನೆಗಳಲ್ಲಿ ಈ ಥರ ಕಾಂಗ್ರಿಗೇಷನ್ ನಡೆಯುತ್ತೆ. ಬಹುಶಃ ನಮ್ಮ ಯಾವುದು ಕಮಿನಿ ಬ್ಯಾಕ್ ವಾಟರ್ಸಲ್ಲಿ ಹೋದಾಗ ಈ ಥರದ ಕಾಂಗ್ರಿಗೇಷನ್, ಎಲ್ಲ ಒಂದು ಕಡೆ ಒಂದು ಗಂಡು ಹುಡುಗ ಎಲ್ಲೋ ದೂರದಲ್ಲಿ ನಿಂತ್ಕೊಂಡು ಅಮ್ಮಂದಿರನ್ನು ನೋಡ್ತಿರ್ತಾನೆ. ಈ ಥರದ ಒಂದು ಕಾಂಗ್ರಿಗೇಷನ್, ಹ್ಯೂಮನ್ ಬಿಹೇವಿಯರು ನಮಗೆ ಹ್ಯೂಮನ್ ಮತ್ತು ಇದ್ರ ನಡುವೆ ಬಹಳ ಒಂದು ಸಾಮ್ಯತೆ ಕೂಡ ಇದೆ ಇದರಲ್ಲಿ. ಹೌದು. ಮತ್ತು ಅಷ್ಟೇ ಇಂಟೆಲಿಜೆನ್ಸ್ ಕೂಡ, ನಮ್ಮಷ್ಟೇ ಕೂಡ ಅವು ಸಾಕಷ್ಟು ಇಂಟೆಲಿಜೆನ್ಸ್ ಆಗಿ ಬಿಹೇವ್ ಮಾಡ್ತವೆ. ಹೌದು. ಆನೆ ನಡೆದಿದ್ದ ದಾರಿ ಮರೆಯಲ್ಲ ಅಂತ ಹೇಳ್ತಾರೆ. ಇದ್ರ ಬಿಹೇವಿಯರ್ ಯಾವ ರೀತಿ, ಮೆಮೊರಿನೂ ತುಂಬ ಚೆನ್ನಾಗಿದೆ ಅಂತಾರೆ ಆನೆ ನೆನಪಿನ ಶಕ್ತಿ ಅಂತ. ಹೌದು. ಜೆನೆಟಿಕಲ್ ಮ್ಯಾಪಿಂಗ್, ಬಯಾಲಜಿಕಲ್ ಕ್ಲಾಕ್, ಬಹುಶಃ ದೇವರು ಸೃಷ್ಟಿ ಮಾಡಿರುವಂಥ ಒಂದಿದೆ. ಹಾಗಾಗಿ ಆನೆಗಳು ವಂಶ ಸುಮಾರು ದಿವಸಗಳು ಕಳೆದ ನಂತರ, ಸುಮಾರು ವರ್ಷಗಳು, ಸುಮಾರು ಸಂತತಿಗಳು ಕಳೆದ ನಂತರ ಕೂಡ ಆನೆಗಳು ತಮ್ಮ ಹಿಂದೆ ಇರೋದನ್ನು ಜ್ಞಾಪಿಸ್ಕೊಳ್ಳುವಂಥ ಪರಿಪಾಠ ಇದೆ. ಓಕೆ. ಹಾಗೆ ಒಂದು ಆನೆಗೆ ಎಷ್ಟು ಜಾಗ ಬೇಕು ಅದೆಲ್ಲ ನಾವು ಅರ್ತ್ಕೊಂಡ್ವಿ. ಹಾಗೆ ಆನೆ ಇದ್ದ ಕಡೆ ಅರಣ್ಯನೂ ಚೆನ್ನಾಗಿ ಬೆಳೆಯುತ್ತೆ ಅಂತ. ಅದು ಸೀಡನ್ನ, ಅಂದರೆ ಬೀಜಗಳನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆ ಹರಡೋದಾಗಿರ್ಬೋದು, ಈ ಥರದ ಕಾರಣಗಳಿಂದ ಆನೆ ಇದ್ದ ಕಡೆ ಅರಣ್ಯನೂ ಚೆನ್ನಾಗಿರುತ್ತೆ ಅನ್ನೋ ಮಾಡ್ತಿದೆ. ಆದರೆ ಆನೆಗಳ ನಂಬರ್ಸ್ ಅಥವಾ ಸಂಖ್ಯೆಗಳು ಜಾಸ್ತಿ ಆದಾಗ ಮಾನವ ವನ್ಯಜೀವಿ ಸಂಘರ್ಷ ಅಥವಾ ಮಾನವ ಆನೆ ಸಂಘರ್ಷ ಕೂಡ ಜಾಸ್ತಿ ಆಗುತ್ತೆ. ಇದು ಏನಕ್ಕಾಗತ್ತೆ? ಆ ಕಾಡಿಂದ ಆನೆಗಳು ಏನಕ್ಕೆ ನಾಡಿಗೆ ಬರುತ್ತೆ, ಮನುಷ್ಯರಿಗೆ ಅದಕ್ಕೆ ಏನಕ್ಕೆ ಸಂಘರ್ಷ ಆಗುತ್ತೆ? ಈಗ ನಮ್ಮ ಅರಣ್ಯ ಇಲಾಖೆ ಮೇಲೆ ಇರುವಂಥ ಒಂದು ಅಲಿಗೇಷನ್ ಏನಂತಂದರೆ, ಒಂದು ಆರೋಪ ಏನಂತಂದರೆ, ಕಾಡಲ್ಲಿ ಅವಕ್ಕೆ ಸರಿಯಾಗಿ ನೀರು ಮತ್ತು ಮೇವು ಸಿಗ್ತಾ ಇಲ್ಲ,
ಅದರಿಂದಾಗಿ ಆನೆಗಳು ಬರ್ತವೆ ಅಂತ. ಈಗ ತಮಗೆ ತಮ್ಮ ಹತ್ರ ಡಿಸ್ಕಸ್ ಮಾಡ್ಬೇಕಾದ್ರೆ ಹೇಳಿದೆ, ಸುಮಾರು ನಮ್ಮಲ್ಲಿ 6,500 ಆನೆಗಳು ನಮ್ಮಲ್ಲಿದೆ ಅಂತ. ಈ 6,500 ಆನೆಗಳಲ್ಲಿ ನಮಗೆ ನಮ್ಮ ಇಡೀ ಕರ್ನಾಟಕದಲ್ಲಿ ಎಲ್ಲಿ ಕಾನ್ಫ್ಲಿಕ್ಟ್ ಏರಿಯಾ ಇದೆ ಅವನ್ನೆಲ್ಲ ಕೂಡಿದ್ರೆ ಕೇವಲ ಒಂದು 500 to 600 ಎಲಿಫೆಂಟ್ ಮಾತ್ರ ನಮಗೆ ತೊಂದರೆ ಕೊಡ್ತಾ ಇದೆ. ಇನ್ನು ಉಳಿದ 6,500 ಆನೆಗಳು ಕಾಡಲ್ಲಿ ಸಮೃದ್ಧಿಯಾಗಿ ನೆಮ್ಮದಿಯಾಗಿದ್ದಾವೆ. ಅಂದರೆ ಎಲ್ಲೂ ಕೂಡ ಕಾಡಿನ ಕೊರತೆ ಇಲ್ಲ. ಬಹುಶಃ ನಮ್ಮ ಎಲ್ಲ ನ್ಯಾಷನಲ್ ಪಾರ್ಕ್ ಅಭಯಾರಣ್ಯಗಳಲ್ಲಿ ಮತ್ತು ಇದರಲ್ಲಿ ನದಿಗಳೇ ಹರಿತಾ ಇದೆ, ಆಮೇಲೆ ಸಾಕಷ್ಟು ಆಹಾರ ಕೂಡ ಇದೆ. ಬಟ್ ಇಲ್ಲೇನಾಗಿದೆ ಅಂದರೆ ಈಗ ಸಬ್ ಅಡಲ್ಟ್ಸ್ ಅಂತ ಏನು ಹೇಳ್ತೀವಿ ಅಂದರೆ ಆನೆಗಳ ತಾರುಣ್ಯಕ್ಕೆ ಬಂದ ಆನೆಗಳು, ತಾರುಣ್ಯಕ್ಕೆ ಬಂದ ಆನೆಗಳು ಅವು ಆ ವಯಸ್ಸಿನಲ್ಲಿ ಹೊರಗಡೆ ಹೋಗಬೇಕು, ತಿನ್ಕೊಂಬರ್ಬೇಕು, ನ್ಯೂಟ್ರಿಷಿಯಸ್ ಫುಡ್ ಒಂದೇ ಕಡೆ. ಕೆಲವು ಸರಿ ಹ್ಯಾಬಿಚುವಲ್ ಆಗುತ್ತೆ ಅಂಥ ಆನೆಗಳು. ನೀವು ಸಾಮಾನ್ಯವಾಗಿ ದೊಡ್ಡ ದೊಡ್ಡ ಆನೆಗಳು ಬರೋದು ಕಡಿಮೆ, ಬಂದರೂ ಕೂಡ ಒಂದು ಬಿಗ್ಗರ್ ಪಾಪ್ಯುಲೇಷನಲ್ಲಿ ಬರ್ತವೆ, ತಿರ್ಗಿ ಮತ್ತೆ ವಾಪಸ್ ಹೋಗ್ಬಿಡ್ತವೆ. ಇಲ್ಲೇ ಇರೋದಕ್ಕೆ ಹ್ಯಾಬಿಚುವಲ್ ಆಗೋ ಆನೆಗಳು ಸಾಮಾನ್ಯವಾಗಿ ಸಬ್ ಅಡಲ್ಟ್ ಆನೆಗಳು ಆಗಿರ್ತವೆ. ಅವ್ರು ಒಂದೇ ಬರಲ್ಲ, ಜೊತೆಗೆ ಫ್ರೆಂಡ್ನು ಕೂಡ ಕರ್ಕೊಂಬರುತ್ತೆ. ಸೊ ಹಾಗಾಗಿ ಈ ಥರದ ಕಾನ್ಫ್ಲಿಕ್ಟು. ಆಮೇಲೆ ಇನ್ನೊಂದೇನಾಗಿದೆ, ಇನ್ಕ್ರೀಸ್ ಇನ್ ಪಾಪ್ಯುಲೇಷನ್. ನೀವು ಕಳೆದ 2007-08 ತೊಗೊಂಬಂದರೆ ಈಗ ಪಾಪ್ಯುಲೇಷನ್ ತುಂಬ ಇನ್ಕ್ರೀಸ್ ಆಗಿದೆ. ಮೇಲು ಫೀಮೇಲ್ ರೇಷಿಯೋ ಮುಂಚೆ 1:27 ಇತ್ತು, ಅಂದರೆ 27 ಹೆಣ್ಣಾನೆಗೆ ಒಂದು ಗಂಡಾನೆ. ಇವತ್ತಿನ ಪಾಪ್ಯುಲೇಷನ್ನು ಒಂದು ಗಂಡಾನೆಗೆ 1.8 ಹೆಣ್ಣಾನೆ. ಅಂದರೆ ಇತ್ತೀಚೆಗೆ ಪಾಪ್ಯುಲೇಷನ್ನು ತುಂಬ ಬಹಳಷ್ಟು ಮಟ್ಟಿಗೆ ಹೆಚ್ಚಾಗಿ, ಅದಕ್ಕಿಂತ ಹೆಚ್ಚಾಗಿ ಎಲ್ಲ ರೀತಿಯ ಅಂದರೆ ಸಬ್ ಅಡಲ್ಟು, ಅಡಲ್ಟು, ಮತ್ತು ಕಾಫ್ ಎಲಿಫೆಂಟ್ಸು ಎಲ್ಲ ಸ್ಟ್ರೇಟ ಏನಿದೆ ಎಲ್ಲಾದರೂ ಕೂಡ ವಿ ಆರ್ ಹ್ಯಾವಿಂಗ್ ವೆರಿ ಹೆಲ್ತಿ ಪಾಪ್ಯುಲೇಷನ್. ಓಕೆ. ಸೊ ಅದರಿಂದಾಗಿ ಆ ಸಬ್ ಅಡಲ್ಟ್ ಆನೆಗಳು ಬರೋದರಿಂದ, ಜಾಸ್ತಿ ಬರೋದರಿಂದ ಈ ಕಾನ್ಫ್ಲಿಕ್ಟು ಸ್ಟಾರ್ಟ್ ಆಗುತ್ತೆ. ಇನ್ನೊಂದು ಹೇಳೋದಾದರೆ ಈಗಳ ಅನಿಮಲ್ ಬಿಹೇವಿಯರ್ ಬಗ್ಗೆ ಹೇಳೋದಾದರೆ, ಈಗ ಆನೆಗಳು ಕಾಡಲ್ಲಿರೋ ಆನೆ, ನಾವು ಸಫಾರಿಗಳಲ್ಲಿ ಹೋಗ್ತಿರ್ಬೇಕಾದ್ರೆ ಕೆಲವು ಸರಿ ಆನೆಗಳು ನಮ್ಮನ್ನು ನಟಿಸ್ಕೊಂಬಂದಿದ್ದು ವಿಡಿಯೋಗಳು ನೋಡಿರ್ತೀವಿ, ಅಪ್ಪ ನಾವು ಕೂಡ ಅದನ್ನು ಅನುಭವಿಸಿರ್ತೀವಿ. ಅಲ್ಲೇನಾಗಿರುತ್ತೆ, ಮೋಸ್ಟ್ ಆಫ್ ದಿ ಟೈಮ್ ಮಾಕ್ ಚೇಸ್ ಆಗಿರುತ್ತೆ. ಸೊ ಅವು ಬಂದು ಅಪಾಯ ಆಗುವಂಥ ಸಾಧ್ಯತೆ ತುಂಬ ಕಡಿಮೆ, ಯಾಕೆಂದರೆ ಅದು ಅದರ ನೆಲದಲ್ಲಿರುತ್ತೆ, ಅದರ ಮನೆಯಲ್ಲಿರುತ್ತೆ ಅದು. ಸೊ ಹಾಗಾಗಿ ಅಂಥ ಕಡೆ ಮಾಕ್ ಚೇಸ್ ಆಗಿರುತ್ತೆ ಮೋಸ್ಟ್ ಆಫ್ ದಿ ಟೈಮ್. ಅದೇನೇ ನೀವು ರೋಡ್ ಹೈವೇನಲ್ಲಿ, ಸುಮಾರು ನಮ್ಮ ಎಲ್ಲ ನ್ಯಾಷನಲ್ ಪಾರ್ಕ್ಗಳಲ್ಲಿ ಹೈವೇಗಳು ಪಾಸ್ ಆಗ್ತವೆ. ಸೊ ಅಲ್ಲೂ ಕೂಡ ಅಪಾಯ ಆಗುವ ಚಾನ್ಸಸ್ ಬಹಳ ರೇರು, ಯಾಕೆಂದರೆ ಅಲ್ಲೂ ಕೂಡ ವೆಹಿಕಲ್ ಪಾಸ್ ಆಗೋದು ನೋಡಿದ್ರೆ ಅಥವಾ ಜನಗಳು ಪಾಸ್ ಆಗಿ ನೋಡಿದ್ರೆ ಅವು ಅಷ್ಟಾಗಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆದರೆ ಹಳ್ಳಿಗೆ ಬಂದಾಗ ಅವುಗಳ ಮೆಂಟಲ್ ಸ್ಟೇಟಸ್ ಬೇರೆ ಥರ ಆಗುತ್ತೆ, ಅವುಗಳು ಭಯದಲ್ಲಿರ್ತವೆ, ಗಾಬರಿನಲ್ಲಿರ್ತವೆ, ನಾವು ಕೂಡ ಗಾಬರಿ ಮಾಡ್ತೀವಿ. ಸೊ ಹಾಗಾಗಿ ಅದು ಯಾವಾಗಲೂ ಒಂದು ಅಟ್ಯಾಕಿಂಗ್ ಮೋಡ್ಗೆ ಕೆಲವು ಸರಿ ಬರುವಂಥ ಅವಕಾಶ ಇದೆ. ಸಾಮಾನ್ಯವಾಗಿ ಯಾವುದೇ ಪ್ರಾಣಿ ನಮ್ಮನ್ನು ಅಟ್ಯಾಕ್ ಮಾಡಲ್ಲ, ಅನ್ಲೆಸ್ ವಿ ವೆಂಟ್ ಇನ್ ಟು ಪರ್ಸ್ನಲ್ ಝೋನ್. ನಾವು ಗೊತ್ತೋ ಗೊತ್ತಿಲ್ಲದೆ ಪರ್ಸ್ನಲ್ ಝೋನ್ಗೆ ಎಂಟರ್ ಆದಾಗ ನಮಗೆ ಹಾನಿ ಆಗುವಂಥ ಚಾನ್ಸಸ್ಸು ಜಾಸ್ತಿ ಇರ್ತದೆ. ಹಾಗೆ ಆ ಹಿಂಡಲ್ಲಿ ಏನಾದ್ರು ಮರಿ ಇದ್ರೆ ಇನ್ನೂ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ, ಅಂದರೆ ಮರಿನ ಪ್ರೊಟೆಕ್ಟ್ ಮಾಡಲಿಕ್ಕೋಸ್ಕರ. ಖಂಡಿತ, ಅದು ನೇಚರ್ ನೇಚರ್ ಹ್ಯೂಮನ್ ಬಿಹೇವಿಯರ್ ಆಲ್ಸೋ. ನಮ್ಮ ಮಗುನ ನಮ್ಮ ಸಂತತಿನ ಕಾಪಾಡ್ಕೋಬೇಕು ಅನ್ನೋದು ಖಂಡಿತ ಅದು ನೇಚರ್. ಮತ್ತೆ ಈ ಒಂಟಿ ಸಲಗ ಅಂದರೆ ಒಂದು ಆನೆ, ಸಿಂಗಲ್ ಆನೆ ಇದ್ದಾಗ ತುಂಬಾ ಹುಷಾರಾಗಿರಬೇಕು ಅಂತಾರೆ, ಏನಕ್ಕೆ? ನ್ಯಾಚುರಲ್. ಇವಾಗ ನಾವು ಕೂಡ ಹೊರಗಡೆ ಹೋದಾಗ, ನಾವು ಒಬ್ಬರೇ ಹೋದಾಗ, ಫ್ರೆಂಡ್ಸ್ ಜೊತೆ ಹೋದಾಗ ಬಿಹೇವಿಯರ್ ಚೇಂಜ್ ಇರುತ್ತೆ. ಒಂಟಿ ಆನೆ ಇದ್ದಾಗ ಅದಕ್ಕೆ ಜಾಸ್ತಿ ಮೆಂಟಲ್ ಪ್ರೆಷರ್ ಇರುತ್ತೆ ಮತ್ತು ಇದಿರುತ್ತೆ, ಅದರಿಂದಾಗಿ ಒಂಟಿ ಸಲಗ ಆ ಥರ ನೇಚರಾಗಿ ಬಿಹೇವ್ ಮಾಡುತ್ತೆ. ಆದಷ್ಟು ಒಂಟಿ ಸಲಗ ಬಗ್ಗೆ ನಾವು ಕೇರ್ಫುಲ್ ಆಗಿ ಇರಬೇಕಾಗುತ್ತೆ. ಸೊ ಕಾನ್ಫ್ಲಿಕ್ಟ್ ಆಗತ್ತೆ ಅನ್ನೋದು ನಮ್ಗೆ ಅರ್ಥ ಆಯಿತು. ಅಂದರೆ ಹೇಗೆ ಮನುಷ್ಯ ಆನೆಯ ಪರ್ಸ್ನಲ್ ಸ್ಪೇಸ್ಗೆ ಹೋದಾಗ, ಅಥವಾ ಯಾವುದೇ ಕಾರಣಕ್ಕೆ ಆನೆ ಕಾಡನ್ನು ಬಿಟ್ಟು ನಾಡಿಗೆ ಬಂದಾಗ ಯಾವ ಕಾರಣಗಳಿಗೆ ಬರುತ್ತೆ? ನೀವು ಹೇಳಿದ್ರಿ ಅಂದರೆ ನ್ಯೂಟ್ರಿಷಿಯಸ್ ಫುಡ್ ಅಥವಾ ಬೇರೆ ಥರದ ಆಹಾರ ಹುಡ್ಕೊಂಡು ಈ ಅಡಲ್ಟ್ ಆನೆಗಳು, ಯಂಗ್ ಅಡಲ್ಟ್ ಆನೆಗಳು ಬರುತ್ತೆ ಅಂತ. ಹಾಗಾದರೆ ರೈತರು ಯಾವ ವಿಷಯದಲ್ಲಿ ಒಂದು ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು? ಅಂದರೆ ಫ್ರಿಂಜ್ ವಿಲೇಜಸ್, ಏನು ಕಾಡಿನ ಸುತ್ತ ಇರುವಂತಹ ರೈತರು ಅಥವಾ ಹಳ್ಳಿಗಳಿರೋ ಜನಗಳು ಯಾವ ರೀತಿ ಮುನ್ನೆಚ್ಚರಿಕೆ ವಹಿಸಬೇಕು? ಈಗ ನಾವು ಈ ಆನೆಗಳನ್ನು ಏನು ಕ್ರಾಪ್ ರೇಡಿಂಗ್ನ ಅಥವಾ ಕಾಡಿಂದ ನಾಡಿಗೆ ಬರೋದನ್ನು ತಪ್ಪಿಸೋದಕ್ಕೆ ಹಲ್ವಾರು ಮೆಷರ್ಸ್ ಮಾಡ್ತಾ ಇದ್ದೀವಿ. ಸೊ EPTಗಳು ಮಾಡ್ತಾ ಇದ್ದೀವಿ, ಸೋಲಾರ್ ಫೆನ್ಸ್ಗಳನ್ನ ಮಾಡ್ತಾ ಇದ್ದೀವಿ, ಮತ್ತು ರೈಲ್ವೆ ಬ್ಯಾರಿಕೇಡ್ ಕೂಡ ಮಾಡ್ತಾ ಇದ್ದೀವಿ. ಈ ಥರ ನಾವು ಹಂತವಾಗಿ ನಮ್ಮದೇ ಆದ ಚಾಲೆಂಜಸ್ ಕೂಡ ಇದೆ. ಈಗ ಕಾಡು ಅಂತಂದರೆ ಗಡಿ ಉದ್ದ ಜಾಸ್ತಿ ಇರುತ್ತೆ, ಸೊಟ್ಟ ಪುಟ್ಟ ಅವೆಲ್ಲ ಹೋಗುತ್ತೆ, ನದಿಗಳು ಬರ್ತವೆ, ಹಳ್ಳುಗಳು ಬರ್ತವೆ. ಸೊ ಅಲ್ಲಿ ಅದರದೇ ಆದ ಚಾಲೆಂಜಸ್ ಇದೆ. ಸೊ ಇವನ್ನೆಲ್ಲ ಮೀರಿ ಕೂಡ ಆನೆಗಳು, ಬಿಕಾಸ್ ದೇ ಆರ್ ಸರ್ಚಿಂಗ್ ಫಾರ್ ಫುಡ್, ಅವು ಕೆಲವು ಸರಿ ನಾವೇನು ಮಾಡಿರ್ತೀವಿ ಅದನ್ನೇ ಮ್ಯಾನೋವರ್ ಮಾಡಿ ಹೊರಗಡೆ ಹೋಗೋದಕ್ಕೆ, ರೈಲ್ವೆ ಕಂಬಿ ದಾಟಿ ಪ್ರಸಂಗಗಳು ಕೂಡ ಇರ್ತವೆ ಆಹಾರಕ್ಕೋಸ್ಕರ ಬಂದಾಗ. ಇಲ್ಲಿ ಏನಾಗಿದೆ ಅಂದರೆ, ಈ ರೈತರು ಒಂದು ಸಹಬಾಳ್ವೆ,
ಇಲ್ಲ ಒಂದು ಕಡೆ ನೀವು ಒಬ್ಸರ್ವ್ ಮಾಡಿದ್ರೆ ಇವಾಗ ನಮ್ಮ ನಾಗರೋಳೆ ಬಂಡೀಪುರ ಸುಮಾರು ನಮ್ಮ ಅಭಯಾರಣ್ಯಗಳಲ್ಲಿ ಟ್ರೈಬ್ಸ್ ವಾಸ ಮಾಡ್ತಾ ಇದ್ದಾರೆ ಸುತ್ತಮುತ್ತ, ಅವರು ಅಲ್ಲಿ ಅದರಿಂದ ತೊಂದರೆ ಆಗೋದು ಭಾಳ ಕಡಿಮೆ. ಯಾಕೆಂದರೆ ಅವು ಮನುಷ್ಯರ ಜೊತೆ ಮತ್ತು ಆನೆಗಳು ಹೊಂದಾಣಿಕೆಯಿಂದ ಸಹಬಾಳ್ವೆಯಿಂದ ಅವು ಅಲ್ಲಿ ಕಲ್ತಿರ್ತಾರೆ ಜನಗಳು. ಆನೆಗಳಿಗೆ ಅಡ್ಜಸ್ಟ್ ಆಗುವಂಥದ್ದು ಆ ಸಹಬಾಳ್ವೆ ಬರಬೇಕು. ಆನೆಗಳಿಗೆ ಅಡ್ಜಸ್ಟ್ ಆಗೋದು ಅಂತಂದರೆ ಯೂಶ್ವಲಾಗಿ ನಾರ್ಮಲಾಗೇನು ನೀವು ಬೆಳಗ್ಗೆ ಲೇಟಾಗಿ ಸ್ಟಾರ್ಟ್ ಮಾಡಬೇಕು. ಆನೆ ನಿಮ್ಮ ಏರಿಯಾದಲ್ಲಿದೆ ಅಂದರೆ ಈಗ ನಾವು ಸಾಕಷ್ಟು SMS ಅಲರ್ಟ್ಸ್ ಕೊಡ್ತಾ ಇದ್ದೀವಿ, ಜೀಪಲ್ಲಿ ಹೋಗ್ಕೊಂಡು ಈ ಕಡೆ ಆನೆಗಳಿದ್ದಾವೆ, ಆನೆಗಳ ಪ್ರೆಸೆನ್ಸ್ ಇದೆ, ಹುಷಾರಾಗಿರಿ ಅಂತ ಬಹುಶಃ ಎಲ್ಲ ಆನೆ ಏರಿಯಾದಲ್ಲೂ ನಾವು ಅದನ್ನು ಮಾಡ್ತಾ ಇದ್ದೀವಿ. ಸೊ ಅಂಥ ಸಮಯದಲ್ಲಿ ಬೆಳಗ್ಗೆ ಲೇಟಾಗಿ ಬಿಡೋದು ಮತ್ತು ರಾತ್ರಿ ಹೊತ್ತು ಬೇಗ ಮನೆ ಸೇರ್ಕೊಳ್ಳೋದು ಮತ್ತು ಮಕ್ಕಳನ್ನು ಕೆಲವು ಕಡೆ ನಾವು ಜೀಪ್ ಫೆಸಿಲಿಟಿ ಕೊಟ್ಟು ಕೂಡ ಮಕ್ಕಳನ್ನ ಶಾಲೆಗೆ ಕಳಿಸೋದಕ್ಕೆ ವ್ಯವಸ್ಥೆ ಮಾಡ್ತಿದ್ದೀವಿ, ಮಕ್ಕಳನ್ನ ಕೇರ್ಫುಲ್ಲಾಗಿ ನೋಡ್ಕೊಳ್ಳೋದು. ಮತ್ತು ಮುಖ್ಯವಾಗಿ ಈ ಆನೆಗಳಿಂದ ಸಾಯುವಂಥವ್ರು ನಮ್ಮ ಸ್ಟ್ಯಾಟಿಸ್ಟಿಕ್ಸ್ ತೆಗೆದು ನೋಡಿದ್ರೆ ವಯಸ್ಸಾದವರು, ಸ್ವಲ್ಪ ಜಾಸ್ತಿ ಕುಡಿತ ಚಟ ಇರುವಂಥವ್ರು, ಕುಡಿದಿರುವಂಥವ್ರು, ಕೆಲವು ಸರಿ ರೇರ್ ಕಂಡೀಷನಲ್ಲಿ ಹೆಣ್ಮಕ್ಳು. ಸೊ ಈ ಥರದ ನಾವು ಈ ಥರದ ಜನಗಳನ್ನ ನಾವು ಕೇರ್ಫುಲ್ಲಾಗಿ ನೋಡಿಕೊಂಡ್ರೆ ಬಹುಶಃ ಆನೆಯಿಂದ ಹ್ಯೂಮನ್ ಡೆತ್ಸ್ ಆಗೋದನ್ನು ನಾವು ಸಾಕಷ್ಟು ಕಡಿಮೆ ಮಾಡ್ಬೋದು. ಇದ್ರ ಜೊತೆ ಒಳಗೆ ಈ ಕ್ರಾಪ್ ಏನಿದೆ, ಕ್ರಾಪ್ ಕಾಂಪೆನ್ಸ್ ಬರ್ತಾ ಇದೆ. ಈಗ ನಾವು ಕೂಡ ಈ ಕ್ರಾಪ್ ಕಾಂಪೆನ್ಸೇಷನ್ ಕೊಡಬೇಕಾದ್ರೆ ಅಥವಾ ಎನಿ ಕಾಂಪೆನ್ಸೇಷನ್ ಕೊಡಬೇಕಾದ್ರೆ ಸಾಕಷ್ಟು ಬದಲಾವಣೆಗಳಾಗಿದೆ. ಮುಂಚೆ ಥರ ಏನಿಲ್ಲ, ಈಗ ರೈತರು ಬಹಳ ಈಸಿಯಾಗಿ ಕ್ರಾಪ್ ಕಾಂಪೆನ್ಸೇಷನ್, ಮುಂಚೆ ಥರ ಏನು ತುಂಬ ಅಲೆಯಬೇಕಾಗಿಲ್ಲ, ಈಗೆಲ್ಲ ಆನ್ಲೈನಲ್ಲಿದೆ. ನಮ್ಮ ಇವರ ಸ್ಟಾಫೇ ಬಂದುಬಿಟ್ಟು ಅಲ್ಲಿನ ಫೋಟೋಸು ಮತ್ತು ಏನು ಪ್ಯಾಟರ್ನ್ ಆಗಿದೆ ತೊಗೊಂಬರ್ತಾರೆ, ತೊಗೊಂಬಂದು ಆನ್ಲೈನಲ್ಲಿ ಫೀಡ್ ಮಾಡ್ತಾರೆ. ಅದು ಎಲ್ಲ ಹಂತದಲ್ಲೂ ಆನ್ಲೈನಲ್ಲಿ ಹೋಗಿ ಅವ್ರಿಗೆ ಕ್ರೆಡಿಟ್ ಆಗೋದು ಕೂಡ ಡೆಬಿಟ್, ನೇರವಾಗಿ ಅವ್ರ ಅಕೌಂಟ್ಗೆ ಮನಿ ಡೆಬಿಟ್ ಆಗುತ್ತೆ. ಆಮೇಲೆ ಮುಂಚೆ ಒಂದು ನಮ್ಮೇಲೆ ಏನಿತ್ತು ಅಂದರೆ ಕಾಂಪೆನ್ಸೇಷನ್ ಕೊಡೋದಕ್ಕೆ ಬಹಳ ನಿಧಾನ ಆಗುತ್ತೆ ಅಂತ. ಬಹುಶಃ ಇದನ್ನು ಕೂಡ ಈ ಸಮಸ್ಯೆನೂ ಆಲ್ಮೋಸ್ಟ್ ಭಾಳಷ್ಟು ಪರಿಹಾರ ಮಾಡಿದೆ. ಇನ್ ಟೈಮಲ್ಲಿ ನಾವು ಕಾಂಪೆನ್ಸೇಷನನ್ನು ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಮತ್ತು ಕೊಡ್ತಾ ಇದ್ದೀವಿ ಸಹ. ಸೊ ಹಾಗಾಗಿ ಎಲ್ಲ ಒಂದು ಕಡೆ ರೈತರುಗಳು ಸಹಬಾಳ್ವೆ ಮತ್ತು ಏನಾದ್ರು ಆನೆಗಳು ಬಂದಾಗ ನೇರವಾಗಿ ಅಧಿಕಾರಿಗಳು ಫೋನಲ್ಲಿ ಸಿಗ್ತಾರೆ. ಇವಾಗ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಮಾಡಿದ್ದೀವಿ, ನೇರವಾಗಿ ಕಾಂಟ್ಯಾಕ್ಟ್ ಮಾಡಿಕೊಂಡು ಇದನ್ನು ಮಾಡ್ಕೊಂಡು ಮಾಡಿದಾಗ ಆನೆಗಳನ್ನ ಓಡಿಸೋದಕ್ಕೆ ರಾತ್ರಿ ಹೊತ್ತೆಲ್ಲ ಬರ್ತಾರೆ. ಹಗಲು ರಾತ್ರಿ 24x7 ನಮ್ಮ ಹೌದು ಅದು ಕೂಡ. ಆಮೇಲೆ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಅನ್ನೋದು ಕೂಡ ಕೆಲಸ ಮಾಡ್ತಾ ಇದೆ. ಸೊ ಹಾಗಾಗಿ ಅಟ್ ಎನಿ ಟೈಮ್ ಅವರು ಅದನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಪಡೆದುಕೊಳ್ಳುವುದು. ನನ್ನ ಮುಂದಿನ ಪ್ರಶ್ನೆ ಅದೇ ಇತ್ತು. ಇವಾಗ ಕಾಡಾನೇನು ಯಾರು ನೋಡಿದಾಗ ಮೊದಲಿಗೆ ಏನು ಮಾಡಬೇಕು? ಯಾಕೆಂದರೆ ಸಾಮಾನ್ಯವಾಗಿ ನೋಡಿದ ತಕ್ಷಣ ಭಯಕ್ಕೆ ಕಲ್ಲು ಹೊಡೆಯೋದು ಅಥವಾ ಪಟಾಕಿ ಹೊಡೆಯೋದು ಮಾಡ್ತಾರೆ, ಆದರೆ ಅದು ಎಷ್ಟು ಸರಿ ಎಷ್ಟು ತಪ್ಪು? ಮೊದಲಿಗೆ ಏನು ಮಾಡಬೇಕು ಜನಗಳು? ಮೊದಲನೇದು ಅರಣ್ಯಾಧಿಕಾರಿಗಳನ್ನು ಯಾವ ರೀತಿಯಾದ್ರೂ ಸಂಪರ್ಕಿಸ್ಬೇಕು, ಫೋನ್ ಮೂಲಕ ಅಥವಾ 1926 ಮೂಲಕ, ಅಥವಾ ಅವ್ರಿಗೆ ಲೋಕಲ್ ನಂಬರ್ಸ್ ಇರ್ತದೆ, ಲೋಕಲ್ ಸ್ಟಾಫ್ ಒಬ್ಬರೆಲ್ಲ ಒಬ್ರಿಗೆ ಗೊತ್ತಿರುತ್ತೆ. ಯಾಕೆಂದರೆ ಅದು ಪ್ರತಿ ದಿನದ ಸಂಘರ್ಷ, ಒಬ್ರಿಗೊಬ್ರು ಸಾಕಷ್ಟು ಪರಿಚಯನೇ ಇರುತ್ತೆ. ಸೊ ಅವ್ರನ್ನ ನೇರವಾಗಿ ಸಂಪರ್ಕ ಮಾಡಬೇಕು, ಅವರು ಬಂದಿದ್ದಾದಮೇಲೆ ದೇ ವಿಲ್ ಟೇಕ್ ಕೇರ್ ಆಫ್. ಸೊ ಅದರಿಂದಾಗಿ ಅವ್ರಿಗೆ ಬಿಟ್ಕೊಡ್ಬೇಕು. ನೀವು ಯಾವುದೇ ಕಾರಣಕ್ಕೂ ಅದ್ರ ಮುಂದೆ ಹೋಗೋದಿಂದ ಓಡಿಸ್ತೀವಿ ಅಂತ ಹೋಗೋದು ಅದನ್ನೆಲ್ಲ ಮಾಡಬಾರ್ದು ಮಾಡಬಾರ್ದು. ಈಗ ಸಾಕಷ್ಟು ನಾವು ಎಲಿಫೆಂಟ್ ಕ್ಯಾಪ್ಚರಿಂಗ್ ಮಾಡ್ತಿದ್ದೀವಿ, ಟ್ರಾನ್ಸ್ಲೊಕೇಶನ್ ಮಾಡ್ತಾ ಇದ್ದೀವಿ, ನಾನಾ ಥರ ಕ್ರಮಗಳನ್ನ ಕೈಗೊಳ್ತಾ ಇದ್ದೀವಿ. ಸೊ ಅದರಿಂದಾಗಿ ನೀವು ನೇರವಾಗಿ ಅರಣ್ಯ ಇಲಾಖೆ ಮೇಲೆ ನಂಬಿಕೆ ಇಟ್ಟು ಅರಣ್ಯ ಇಲಾಖೆ ನೀವು ಸಂಪರ್ಕಿಸಿದ್ರೆ ತುಂಬ ಒಳ್ಳೇದು. ಓಕೆ, ಹಾಗೆ ಇಲಾಖೆ ವತಿಯಿಂದ ಯಾವ ರೀತಿ ಮಾನಿಟರಿಂಗ್ ನಡೀತಾ ಇದೆ ಅಂದರೆ ಆನೆ ಮೂವ್ಮೆಂಟ್ ಆಗಿರ್ಬೋದು ಅಥವಾ ಎಲ್ಲಿ ಬರ್ತಾ ಇದೆ? ನೀವು ಹೇಳಿದ್ರಿ ಅಲರ್ಟ್ ಸಿಸ್ಟಮ್ ಇದೆ ಅಂತ, ಬೇರೆ ಯಾವ ರೀತಿ ಕ್ರಮಗಳನ್ನ ಅರಣ್ಯ ಇಲಾಖೆ ಕೈಗೊಳ್ತಾ ಇದೆ? ಈಗ ನಾವು ಎಲ್ಲ ಎಲಿಫೆಂಟ್ ಏರಿಯಾದಲ್ಲೂ ತಮ್ಗೆ ಹೇಳಿದಾಗೆ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಹ್ಯೂಮನ್ ಪವರ್ನ ಜಾಸ್ತಿ ಇನ್ಕ್ರೀಸ್ ಮಾಡಿದ್ವಿ. ಸೊ ಎಲ್ಲ ಕಡೆನೂ ಸ್ಟಾಫ್ ಇದ್ದಾರೆ. ಅದ್ರ ಜೊತೆ ವಿ ಆರ್ ಯೂಸಿಂಗ್ ಮಾಡರ್ನ್ ಡಿವೈಸಸ್. ಈವನ್ ಇವ್ರು ನೈಟ್ ಟೈಮ್ ನಾವು ಇದನ್ನು ಮಾಡ್ಬೇಕಾದ್ರೆ ಥರ್ಮಲ್ ದ್ರೋಣ್ ಕೂಡ ಯೂಸ್ ಮಾಡ್ತಾ ಇದ್ದೀವಿ ನೈಟ್ ಟೈಮ್ ಆನೆಗಳ ಚಲನವಲನವನ್ನೆಲ್ಲ ಇದನ್ನು ಮಾಡೋದಕ್ಕೆ. ಸೊ ಹಾಗಾಗಿ ನಮಗೆ ಚಲನವನ ನೋಡಿಕೊಂಡು, ಈಗ ಕೆಲವು ಸರಿ ಜನಗಳೇ ಹೇಳ್ತಾರೆ, ಈಗ ಇಲ್ಲಿ ನಮ್ಮ ತೋಟಕ್ಕೆ ಆನೆ ಬಂದಿದೆ, ನಮ್ಮ ಬೀದಿಗೆ ಆನೆ ಬಂದಿದೆ ಅಂತ ನಮ್ಮ ಇನ್ಫಾರ್ಮೇಷನ್ ಕೊಟ್ಟಾಗ ಮತ್ತು ನಮ್ಮ ಸ್ಟಾಫಿಂದ ಇನ್ಫಾರ್ಮೇಷನ್ ಬಂದಾಗ ಅದೆಲ್ಲ ಕ್ರೋಢೀಕರಣ ಮಾಡಿಕೊಂಡು ಈ ಏರಿಯಾದಲ್ಲಿ ಆನೆಗಳಿದ್ದಾವೆ, ನೀವು ಎಚ್ಚರವಾಗಿರಿ, ಈ ಆನೆಗಳು ನಿಮ್ಮ ಮನೆಯೊಳಗೆ ಸೇರ್ಕೊಳ್ಳಿ ಅಂತಂದ್ಬಿಟ್ಟು ನಾವು ಇದನ್ನು ಮಾಡ್ತೀವಿ. ಸೊ ಎಲ್ಲ ರೀತಿಯ ಸೋರ್ಸಸ್ಸಿಂದ ನಾವು ಪಡ್ಕೊಂಡು ಇದನ್ನು. ಓಕೆ, ಹಾಗೆ ಜನಗಳು ಕಾಂಪೆನ್ಸೇಷನ್ ಕ್ಲೇಮ್ ಮಾಡಬೇಕು ಅಂದರೆ ಯಾವ ಥರದ ಮಾಹಿತಿ ಬೇಕಾಗತ್ತೆ ಅಥವಾ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಇದ್ರ ಬಗ್ಗೆ? ಈಗ ಒಂದು ಅರ್ಜಿನ ನಮ್ಮ ಅವ್ರಿಗೇನಾದರೂ ಕ್ರಾಪ್ ಕಾಂಪೆನ್ಸೇಷನ್ನು ಬೇಕಾದ ಏನೋ ಡ್ಯಾಮೇಜ್ ಆಗಿತ್ತು ಅಂತಂದರೆ ಡ್ಯಾಮೇಜ್ ಆಗಿ ಕೂಡಲೇ ಒಬ್ಬ ಯಾವುದೋ ಒಬ್ಬ ಗಾರ್ಡ್ ಇರಲಿ, ಒಬ್ಬ ತೀರಾ ಏನು ಅವ್ರು ರೇಂಜ್ ಆಫೀಸ್ಗೆ ಬರಬೇಕು ಅಂತ ಏನಿಲ್ಲ, ಆ ಮಟ್ಟದ ಅಧಿಕಾರಿಗೆ ಒಂದು ಅರಣ್ಯ ಇಲಾಖೆಯ ಯಾವುದೇ ಮುಂಚೂಣಿ ಸಿಬ್ಬಂದಿಯನ್ನು ಕಾಂಟ್ಯಾಕ್ಟ್ ಮಾಡ್ಕೊಂಡು ಅವ್ರಿಗೊಂದು ಇದನ್ನು ಕೊಟ್ಟರೆ ಮುಂದಿನದನ್ನು ನಾವು ನೋಡ್ಕೋತೀವಿ. ಮುಂದೆ ಅದೆಲ್ಲ ರೀತಿಯ ಮುಂಚೆ ಏನಾಗ್ತಿತ್ತು, ಫೋಟೋನ ಅವರೇ ತೆಗೆದುಕೊಡ್ಬೇಕಿತ್ತು ಅಥವಾ ಆಫೀಸಿಗೆ ಬರಬೇಕಿತ್ತು, ಆ ಥರ ಸಮಸ್ಯೆಗಳಿತ್ತು. ಈಗ ಆ ಸಮಸ್ಯೆಗಳನ್ನೆಲ್ಲ ಇದೆ, ನಾವೇ ಇಲಾಖೆನೇ
ರೈತರ ಮನೆಗೆ ಹೋಗಿ, ರೈತರ ಬಾಗಿಲಿಗೆ, ರೈತರ ಹೊಲಕ್ಕೆ ಹೋಗಿ ನಾವು ಅದನ್ನು ಮಾಡ್ತಾ ಇದ್ದೇವೆ. ಓಕೆ, ಹಾಗೆ ಪ್ರತಿ ವರ್ಷ ಆಗಸ್ಟ್ 12ನೇ ತಾರೀಕು ವರ್ಲ್ಡ್ ಎಲಿಫೆಂಟ್ ಡೇ, ಅಂತಾರಾಷ್ಟ್ರೀಯ ಆನೆ ದಿನವನ್ನು ಆಚರಿಸ್ತಾರೆ. ಇದು ಆನೆಯ ಮೇಲಿರುವಂತಹ ಕಾಳಜಿಯಿಂದ, ಹಾಗೆ ಆನೆ ಎಷ್ಟು ಮುಖ್ಯ ನಮ್ಮ ಇಕೋಸಿಸ್ಟಮ್ಗೆ ಅನ್ನೋದನ್ನು ಅವೇರ್ನೆಸ್, ಜಾಗೃತಿ ಮೂಡಿಸಲಿಕ್ಕೆ ಈ ಕಾರ್ಯಕ್ರಮನ ಮಾಡ್ತಾರೆ. ಈ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಯಾವ ಥರದ ಕ್ರಮ ತಗೊಳುತ್ತೆ, ಯಾವ ಥರ ಆಚರಣೆ ಮಾಡುತ್ತೆ? ಅದೇ ಈಗ ಎಲಿಫೆಂಟ್ ಅದೇ ಥೀಮ್ ಹೇಳಿದಾಗೆ, ತಾವು ಹೇಳಿದಾಗೆ ಜನಗಳಲ್ಲಿ ಅದರ ಬಗ್ಗೆ ಅವೇರ್ನೆಸ್ ಮೂಡಿಸೋದು ಮತ್ತು ಅದರ ಇಂಪಾರ್ಟೆನ್ಸ್ನ ಜನಗಳಿಗೆ ಹೇಳೋದು ಮತ್ತು ಅವುಗಳ ಉಳಿವಿಗೆ ಕ್ರಮ ಕೈಗೊಳ್ಳೋದು, ಇದು ಮುಖ್ಯವಾದ್ದು. ಸೊ ಈ ಥೀಮಲ್ಲೇ ಕೂಡ ನಾವು ಕೆಲಸ ಮಾಡ್ತಿದ್ದೀವಿ. ಬಹುಶಃ ನಾವು ಈಗ ಎಲ್ಲ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಅದೇ, ಇದರಿಂದ ಎಲ್ಲೋ ಒಂದು ಕಡೆ ನಾವು ಮೊದಲನೇ ಸ್ಥಾನದಲ್ಲಿ ಇದ್ದೀವಿ ಅಂದರೆ ಅದರಲ್ಲಿ ಸಕ್ಸೀಡ್ ಆಗಿದ್ದೀವಿ. ಬಹುಶಃ ನಾವು ಆ ಕ್ರೆಡಿಟ್ನ ಈ ಹ್ಯೂಮನ್ ಅನಿಮಲ್ ಕಾನ್ಫ್ಲಿಕ್ಟ್ಗಿಂತ ನಾವು ತಗೊಳ್ಳೋದಕ್ಕಾಗ್ತಿಲ್ಲ. ಎಲ್ಲೋ ಒಂದು ಕಡೆ ಇದನ್ನು ನಾವು ಹ್ಯೂಮನ್ ಅನಿಮಲ್ ಕಾನ್ಫ್ಲಿಕ್ಟ್, ಹ್ಯೂಮನ್ ಎಲಿಫೆಂಟ್ ಕಾನ್ಫ್ಲಿಕ್ಟ್ನ ಕಡಿಮೆ ಮಾಡಬೇಕು ಅಂತಂದರೆ ಬಹುಶಃ ಜನಗಳ ಸಹಕಾರ, ರೈತರ ಸಹಕಾರ ಬೇಕು. ನಿಮ್ಮ ರೈತರ ಕಷ್ಟ ನಮಗೆ ಗೊತ್ತಿದೆ. ಬೆಳಗ್ಗೆ ಆದರೆ ಸಂಜೆ ಆದರೆ ಇವತ್ತು ಒಂದು ಆನೆ ಯಾರಿಗಾದ್ರೂ ತೊಂದರೆ ಮಾಡ್ತು ಅಂದರೆ ಎಷ್ಟು ನೋವು ಅನುಭವಿಸ್ತೀವಿ ಅಂತ ನಮಗೆ ಗೊತ್ತಿದೆ. ನಿಮ್ಮ ಜೊತೆ ನಾವಿದ್ದೀವಿ, ರೈತರ ಜೊತೆ ನಾವಿದ್ದೀವಿ. ನಮಗೆ ಸಹಕಾರ ಕೊಡಿ, ಖಂಡಿತ ನಿಮ್ಮ ನೋವನ್ನು ಕಡಿಮೆ ಮಾಡೋದಕ್ಕೆ ನಾವು ಹೃದಯಪೂರ್ವಕವಾಗಿ ಪ್ರಯತ್ನ ಪಡ್ತೀವಿ ಅಂತ ಹೇಳೋದಕ್ಕೆ ಬಯಸ್ತೇನೆ. ಬಹಳ ಸಂತೋಷ ಸರ್, ಇಷ್ಟೊತ್ತು ನಮ್ಮ ಜೊತೆಯಾಗಿದ್ದು ಆನೆಗಳ ಬಗ್ಗೆ ಸಾಕಷ್ಟು ಮಾಹಿತಿನ ಹಂಚ್ಕೊಂಡಿದ್ದೀರಾ, ಜನಗಳು ಏನು ಮಾಡಬೇಕು ಅನ್ನೋ ಮಾಹಿತಿನ ಹಂಚ್ಕೊಂಡಿದ್ದೀರಾ. ತುಂಬ ಖುಷಿಯಾಯಿತು ನೀವು ಕಾರ್ಯಕ್ರಮಕ್ಕೆ ಬಂದಿದ್ದು. ನಮಸ್ಕಾರ. ನಮಸ್ಕಾರ. ಥ್ಯಾಂಕ್ ಯು.